ಆಸೀನರಾಗಿರ್ತಕ್ಕಂಥ ಸಾಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರೇ, ಎಲ್ಲ ಗಣ್ಯರೇ, ಸಚಿವರೇ ಮತ್ತು ಶಾಸಕರೇ, ಸಂಸದರೇ ಮತ್ತು ಈ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಹೆಚ್ಚಿಗೆ ನಾನೇನು ಮಾತಾಡೋದೇನಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷ ಇದು ನನಗೇನು ಹೊಸದೇನಲ್ಲ, ಯಾಕೆಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಹಿಂದೆ ಜೆ ಡಿ ಯುಂದ ಗೆದ್ದಿದ್ರು. ಐ ವಾಸ್ ಆಲ್ಸೋ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಎನ್ ಡಿ ಎ. ನಾನೊಬ್ಬ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ ಏನಿತ್ತು ಅದ್ರಲ್ಲಿ ನಾನು ಒಬ್ಬನಾಗಿದ್ದೆ. ವಾಜಪೇಯಿ ಅವರ ಒಂದು ನಾಯಕತ್ವದಲ್ಲಿ ಅವರಿದ್ದಾಗಂಥ ಸಂದರ್ಭದಲ್ಲಿ ನಾನು ಎಂ ಪಿ ಆಗಿದ್ದವನು. ಆ ಕ್ವಾಲಿಟೀಸ್ನ ಇದನ್ನು ನಾನು ಅವಾಗಿಂದ ನಾನು ನೋಡಿದ್ದೀನಿ. ನಾವೆಲ್ಲ ಒಟ್ಟಿಗೆ ಇದ್ದವರು. ನಾವು ಏನೋ ಕೆಲವು ಕಾರಣಾಂತರಗಳಿಂದ ಎಲ್ಲೋ ಸ್ವಲ್ಪ ಎಲ್ಲೋ ಮನುಷ್ಯ ಎಡುತ್ತಾನೆ, ಸ್ವಲ್ಪ ಎಲ್ಲೋ ಒಂದು ಸುಳ್ಳಿನ ಒಂದು ಕೆಲವು ಆಶ್ವಾಸನೆಗಳು ಭರವಸೆಗಳಿಗೆ ಅದಕ್ಕೆ ಎಲ್ಲೋ ಒಂದು ಕಡೆ ಇದೆ ಥರ ಒಂದು ಆಗುತ್ತೆ ಜೀವನದಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಆಗುತ್ತೆ. ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೆ ಅಷ್ಟೇ. ನಾನು ಅದನ್ನು ಅನುಭವಿಸಿದ್ದೀನಿ, ಇಲ್ಲಾಂತ ನಾನು ಹೇಳಂತ ಹೇಳೋದಿಲ್ಲ. ಆದರೆ ಮತ್ತೆ ನನಗೆ ಒಂದು ಇವತ್ತು ಇಡೀ ನಮ್ಮ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರ ಏನು ಪ್ರಧಾನಮಂತ್ರಿಗಳೇನಿದ್ದಾರೆ ಅವರ ಒಂದು ಕಾರ್ಯವೈಖರಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರ ಒಂದು ಕಾರ್ಯವೈಖರಿ ಇರ್ಬೋದು, ಅವರು ಕೊಡ್ತಾ ಇರತಕ್ಕಂಥ ಜನಪರ ಕಾರ್ಯಕ್ರಮಗಳು ಏನೇ ಇರ್ಬೋದು, ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಒಟ್ಟಿಗೆ ಎಲ್ಲರೂ ಸೇರಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಿಜವಾಗ್ಲೂ ನನಗೆ ಭಾಳ ಒಂದು ಒಳ್ಳೆಯ ಒಂದು ಮನಸ್ಸನ್ನು ನಾನು ಒಂದು ತಗೊಂಡು ನಾನು ಇವತ್ತಿನ ಈ ದಿವಸ ಈ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ. ಈ ಪಕ್ಷಕ್ಕೆ ಸೇರ್ಪಡೆ ಮಾಡೋಕ್ಕೆ ನನ್ನ ಬರ್ಮಾಡ್ಕೊಂಡಿದ್ದೆ ಎಲ್ಲರಿಗೂ. ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಮತ್ತೆ ಎಲ್ಲರೂ ನಾನು ಒಬ್ಬ ಈಗಾಗಲೇ ಹೇಳಿದಾಗೆ ನಾನೊಬ್ಬ ಎಸ್ ಟಿ ನಾಯಕ ಸಮುದಾಯದ ಒಬ್ಬ ಜನಾಂಗ ಆದರೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ ನಾನೊಬ್ಬ ಚಲನಚಿತ್ರ ನಟ. ನನಗೆ ಎಲ್ಲ ಸಮಾಜದ ಎಲ್ಲ ಸಮಾಜದಲ್ಲೂ ಕೂಡ ನನಗೆ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಹೀಗಾಗಿ ನಾನು ಎಲ್ಲರ ಒಂದು ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ ಸಮಾಜದಲ್ಲಿ, ಅದು ಈ ಪಕ್ಷದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಸೇರ್ಪಡೆ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ನನ್ನ ಬರಮಾಡಿಕೊಂಡು ಒಂದು ನನಗೆ ಒಂದು ಆಹ್ವಾನ ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳ ಎಲ್ಲ ಪದಾಧಿಕಾರಿಗಳಿಗೆ ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು.